सुमार एंट दिन वे निरंतर ना होराट रईत कुल भूमि इवे रईत कुल अंत रईत कुल भूमि अल्स दयमारूल अजीरथ महाराज राष्ट्र नायक बंदी नम रईत अलव प्रश्न ರೈತರು ನಾವು ಬಲಿಯಾಗ್ತಾ ಇದ್ದೇವೆ ಭಿಕ್ಷೆ ಬೇಡಿ ಹೆಂಡರು ಮಕ್ಕಳನ್ನ ಬೀದಿಗೆ ಕರ್ಕೊಂಡು ಕರೆದುಕೊಂಡು ಬಂದು ಭಿಕ್ಷೆ ಬೇಡಿ ಬದುಕುವಂತ ಪರಿಸ್ಥಿತಿ ಇವತ್ತು ನಮ್ಮ ದೇಶದಲ್ಲಿ ನಿರ್ಮಾಣ ಆಗ್ತಾ ಇದೆ ಇದಕ್ಕೆ ಕಾರಣ ಯಾರು ನೇರ ಅಂತಂದ್ರೆ ಸಿದ್ದರಾಮಯ್ಯನವರು ನಡೆಸತಕ್ಕಂತ ಕಾಂಗ್ರೆಸ್ ಸರ್ಕಾರ ಇವರು ಏನು ತಿಳ್ಕೊಂಡಾರೋ ಅಂದ್ರೆ ಪಾರ ಹೇಳ್ತಾರೆ ಅವರು ಸ್ವತಂತ್ರ ತಂದು ಕೊಟ್ಟವರೆ ನಾವೇ ತಂದು ಕೊಟ್ಟಿದ್ರಪ್ಪ ತಂದು ಕೊಟ್ಟಿದ್ದು ಉಳಿಸಿದ್ರೆ ಜೇಸೋಣ ನಿಮ್ಮಿಂದ ನಾಶ ಆಗಬಾರದು ಈ ದೇಶ ಮತ್ತು ಸ್ವತಂತ್ರ ಹೋಯ್ ಮತ್ತು ಹಳೆ ಬ್ರಿಟಿಷರು ಬರ್ಬೇಕು ಎಣ್ಣೆ ಬ್ರಿಟಿಷರು ನೀವು ರೈತರ ಅನ್ನ ಉಣ್ತಿರೋ ಮತ್ತೇನೋ ಹೊಟ್ಟಿಗೆ ಏನು ತಿಂದು ಬದುಕ್ತೀರಿ ಅಂತ ಅರ್ಥ ಮಾಡ್ಕೋರಿ ಇವತ್ತು ರೈತ ಕುಲಕ್ಕೆ ಇವತ್ತು ಹಿಂಡಿ ಇಪ್ಪಿ ಮತ್ತೆ ಜೀವನ ಸಣ್ಣ ಮಾಡಕತ್ತೀರಿ ನೀವು ಎಲ್ಲ ನಮ್ಮ ಆಸ್ತಿ ತಿಳ್ಕೊಂಡು ಒಕ್ಕಪ್ಪದವ್ರಿಗೆ ಹೇಳಿಸಿ ಬೆಳಿಗ್ಗೆ ಹೋಗೋದ್ರಾಗೆ ಉತ್ತಾರಿಗಳಲ್ಲಿ ಕರ್ನಾಟಕ ಒಕ್ಕಪ್ಪದವ್ರು ಮಸಿ ಸುನ್ನಿ ಅಂತ ಕೂಡಿಸಿದೆ ಇಪ್ಪತ್ನಾಲ್ಕು ತಾಸೊಳಗೆ ಹೇಗೆ ಕೂತೋದು ಇಪ್ಪತ್ನಾಲ್ಕು ತಾಸು ಆಗಿಲ್ಲ ಬಹುತೇಕ ಹನ್ನೆರಡು ತಾಸು ಆಗ್ಯಾವ ಒಬ್ಬ ರೈತ ಹಾಗಾಗಿ ಒಂದು ಬಿಜಾಪುರ ಜಿಲ್ಲೆ ಇಲ್ಲಿ ಯಾನೋ ಒಬ್ಬ ಹೇಳಾರ ಪುಣ್ಯಾತ್ಮ ಇಲ್ಲ ಇಲ್ಲಿ ಆದಿಲ್ ಶಾಹಿ ಕುತುಬ್ ಶಾಹಿ ಆಶಾಹಿ ಈಶಾಹಿ ಅವೆಲ್ಲ ಇದ್ದು ಅದಕ್ಕೆ ಆ ಲ್ಯಾಂಡ್ ಅದು ವಕಫ್ ಆಗಿರಬಹುದು ಅಂತ ಅಂದ್ರೆ ನೀವೇ ಇಲ್ಲಿನವರಲ್ಲ ನೀವ ಆ ಶಾಹಿ ಪಾಯಿಗಳೇನು ಬಂದಾವಲ್ಲ ಅವು ಯಾವ ಇಲ್ಲಿನ ಅಲ್ಲವ ಅವು ಎಲ್ಲಿವವ ಎಲ್ಲಿಂದನೋ ಬಂದಿದ್ದು ಇಲ್ಲಿ ಇದ್ದಿದ್ದು ಮುಸಲ್ಮಾನರು ಒರಿಜಿನಲ್ ಮುಸಲ್ಮಾನರಲ್ಲ ಅವರು ಎಲ್ಲ ಕನ್ವರ್ಟ್ ಜನ ಅವರ ಕಡೆನೇ ಆಸ್ತಿ ಇರಲಿಲ್ಲ ಇನ್ನೊಬ್ಬ ಹೇಳ್ತಾನೆ ನಿನ್ ನಿನ್ ಮಾಧ್ಯಮದೊಳಗೆ ಬಂದದ ನಾನು ಬೇಜವಾಬ್ದಾರಿ ಅಂತ ಎಂದು ಮಾತಾಡೋದಿಲ್ಲ ನಿನ್ನ ಮಾಧ್ಯಮದೊಳಗೆ ಬಂದದ ಇಲ್ರಿ ಇದೆಲ್ಲ ಅಲ್ಲಾನ ಆಸ್ತಿ ಅಂತ ಅಲ್ಲ ರಿಯಲ್ ಎಸ್ಟೇಟ್ ಬಿಸಿನೆಸ್ ಯಾವಾಗ ಮಾಡ್ತೀನಿ ಏನ್ ವಿಚಿತ್ರ ಮಾತಾಡ್ತಾರೆ ಎಲ್ಲರೆ ಮತ್ತು ಸುಪ್ರೀಂ ಕೋರ್ಟ್ ಅಂತ ನಾನು ಜಿಲ್ಲಾಧಿಕಾರಿಗೆ ಮತ್ತು ಅವರ ತಂಡಕ್ಕೆ ಆ ತಹಸೀಲ್ದಾರ್ ಏನ್ ಮಾಡ್ಯಾನ ಸಂಪೂರ್ಣವಾಗಿ ಇಲ್ಲಿಗೆಲ್ಲ ಮಾಡ್ಯಾನವ ಯಾಕಂದ್ರೆ 2023 ಕ ರಾಜಸ್ಥಾನ ವಕಫ್ ಬೋರ್ಡ್ ವರ್ಸಸ್ ಜಿಂದಾಲ್ ಎಸ್ಎಡಬ್ಲ್ಯೂ ಕಂಪನಿಯ ಒಂದು ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಅತ್ಯಂತ ಸ್ಪಷ್ಟವಾಗಿ ಹೇಳಿದೆ ಯಾವುದೇ ದಾಖಲೆ ಇರಲಾರದೆ ಎಂಟ್ರಿಯನ್ನ ಮಾಡಕೂಡದು ಅನ್ನುವಂತ ಮಾತನ್ನ ಅತ್ಯಂತ ಸ್ಪಷ್ಟವಾಗಿ ಹೇಳಿದೆ ಈ ವಕಫ್ ಕಾನೂನಿಗೆ ಸ್ವೀಪಿಂಗ್ ಪವರ್ ಅನ್ನು ಕೊಟ್ಟಂತದ್ದು ಸೋನಿಯಾ ಗಾಂಧಿ ಮತ್ತು ಮನಮೋಹನ್ ಸಿಂಗ್ ಅವರು ಅದರ ಪರಿಣಾಮ ಇವತ್ತು ಯಾವ ಸ್ಥಿತಿ ಬಂದದ ಅಂತಂದ್ರೆ ಅನೇಕ ಕಡೆ ಪೊಲೀಸ್ ಹೆಡ್ಕ್ವಾರ್ಟರ್ ಇದು ವೇದ ಒಂದು ಕಡೆ ಪೊಲೀಸ್ ಹೆಡ್ಕ್ವಾರ್ಟರ್ ಈ ಮಸಂಬೋದ್ರು ಹೇಳ್ತಾ ಇದ್ರು ಪೊಲೀಸ್ ಹೆಡ್ಕ್ವಾರ್ಟರ್ ಡಿಸಿ ಆಫೀಸು ನಾಳೆ ನಮ್ಮ ಮನೆಗೂ ಮಾಡಬಹುದು ಬಹಳ ಕಡೆ ವಾಸ ಮಾಡುವಂತ ಮನೆಗಳನ್ನ ಮಾಡಿದ್ದ ನಮ್ಮ ಸಿವಿಲ್ ಹಾಸ್ಪಿಟಲ್ ಅದು ಒಕ್ಕಪ್ಪರ ಪ್ರಶ್ನೆ ವಿರಕ್ತ ಮಠ ನಿನ್ನೆ ಕಾರ್ಜೋಳವರು ಎಲ್ಲ ಹೋಗಿದ್ರು ಬಡಗಾನೂರು ಊರಿಗೆ ಊರೇ ತಮಿಳ್ನಾಡಿನಾಗ ಒಂದು ಊರು ಚೋಳರ ಕಾಲದಾಗ ನಿರ್ಮಾಣ ಮಾಡಿದಂತ ಅತ್ಯಂತ ಸುಪ್ರಸಿದ್ಧವಾದಂತ ದೇವಸ್ಥಾನ ಆ ದೇವಸ್ಥಾನವು ಸೈ ಸೇರಿದಂತ ಎಲ್ಲ ಒಕ್ಕಪ್ಪರ ಪ್ರಶ್ನೆ ಮಾಡ್ತಾ ಇದ್ದಾರೆ ನಾನು ಈಗ ಅಧಿಕಾರಿಗಳು ಬಂದಿದ್ದಾರೆ ಅವ್ರ ಹೆಸರು ಹೇಳೋದಲ್ಲ ಅವ್ರಿಗೆ ತೊಂದರೆ ಆಗತ್ತೆ ಅನ್ನೋ ಕಾರಣ ರೆವಿನ್ಯೂ ಇಲಾಖೆ ಅಧಿಕಾರಿಗಳು ಬಂದಿದ್ರು ಈ ಕಾಲಂ ನಂಬರ್ 11 ದೊಳಗೆ ನೀವು ಎನ್ಕ್ವೈರಿ ಮಾಡಲಾರದೆ ಯಾವ ರೀತಿಯಾದಂತ ಎಂಟ್ರಿಯನ್ನ ಮಾಡಿದ್ರಿ ಅಂತ ಕೇಳಿದಾಗ ಮೊದಲು ಉತ್ತರ ಕೊಟ್ಟರು ಇಲ್ರಿ ಬರೀ ಕಾಲಂ ನಂಬರ್ 11 ಅಷ್ಟೇ ಮಾಡಿಬಿಟ್ರಿ ಅಂತ ನಾಳೆ ಕಾಲಂ ನಂಬರ್ 11 ಮಾಡಿದ್ರ ಅವರಿಗೆ ಸಾಲ ಸಿಗುವುದಿಲ್ಲ ಅವರು ಮ್ಯೂಟೇಷನ್ ಆಗುವುದಿಲ್ಲ ಅವರು ಮಾರ್ಲಿಕ್ಕೆ ಆಗುವುದಿಲ್ಲ
ವಾಸ್ತಿ ಆಗೋದಿಲ್ಲ ಈ ಹಿನ್ನೆಲೆ ಒಳಗ ನಿಮಗೆ 11 ರೋಗ ಯಾವ ಅಧಿಕಾರದ ಮೇಲೆ ಮಾಡಿದಿರಿ ನೀವು ಅಂತ ಹೇಳಿದ್ರ ನನಗೆ ಏನು ಉತ್ತರ ಕೊಟ್ಟರು ಬಸನ್ ಕೊಡ್ರಿ ಇದ್ರ ಕರ್ಜೋಡ ಅವರು ಇದ್ರ ನಾರಾಯಣ ಸಾಹ ಬಾಂಡಿಗೆ ಇದ್ರ ಜಿಗ್ಜಿನಿಗೆ ಅವರು ಇದ್ರ ಉತ್ತರ ಏನು ಕೊಟ್ಟರು ರೆವಿನ್ಯೂ ಅಧಿಕಾರಿಗಳು ಇಲ್ಲರಿ ಅವನ್ನೆಲ್ಲ ಹಿಂತಕ್ಕೆ ಅಂದ್ರೆ ಯಾರು ಹೇಳೋರು ಕೇಳೋರು ಇಲ್ಲ ಯಾರು ಬೇಕಾದರೂ ಏನು ಆಗಿಸ್ಬೋದು 49 ಜನ ಹಿಂತಕ್ಕೆ ಅಂತ ಹೇಳ ಪ್ರಾಪರ್ಟಿಗಳನ್ನ ನಮ್ಮ ಸರ್ಕಾರ ನಾವು ಯಾವುದೇ ಜನಾಂಗವನ್ನ ದ್ವೇಷ ಮಾಡುವವರಲ್ಲ ಆದರೆ ತುಷ್ಟೀಕರಣವನ್ನ ಮಾಡುವವರು ನಾವಲ್ಲ ಇದು ಬಹಳ ಸ್ಪಷ್ಟವಾಗಿದೆ ನಮ್ಮ ಮನಸ್ಸಿನಲ್ಲಿ ಈ ತುಷ್ಟೀಕರಣವನ್ನ ಮಾಡಬಾರದು ಅನ್ನುವಂತ ಕಾರಣದಿಂದ ಅಪರಿಮಿತವಾಗಿರುವಂತ ಈ ವಕಫ್ ಕಾನೂನಿನಲ್ಲಿರುವಂತ ಅಧಿಕಾರವನ್ನ ಯಾವುದೇ ರೀತಿಯಾದಂತ ಕಾನೂನನ್ನ ಅಪರಿಮಿತವಾಗಿರೋದಿಲ್ಲ ಆ ಅಪರಿಮಿತವಾದಂತ ಅನ್ಲಿಮಿಟೆಡ್ ಪವರ್ ಈ ಅನ್ಲಿಮಿಟೆಡ್ ಪವರ್ ಅನ್ನು ತೆಗೆದು ಹಾಕಲಿಕ್ಕೆ ಯಾವಾಗ लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक शेयर और कमेंट करना ना भूलिए।